is clear. Empirically, you have to calculate the backwardness of the political backwardness of the community. And there, now one commission appoint madidivega. ಕಮಿಷನ್ನು ಪಣೀಂದ್ರ ಅವರು ಯಾವಾಗ ವರದಿ ಕೊಡ್ತಾರೆ ಅದುವರೆಗೆ ಟೈಮ್ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಅಪೀಲ್ ಮಾಡ್ತಾ ಇದ್ದೀವಿ. ಮೂರು ನಾಲ್ಕು ತಿಂಗಳು ನಮಗೆ ಬೇಕಾಗುತ್ತೆ ಅಂತ ಹೇಳಿದ್ದೀವಿ. ಯಾಕೆಂದರೆ ಇಟ್ಸ್ ಎ ಬಹಳ ಕ್ಲಿಷ್ಟವಾದ್ದಿದು. ರಾಜಕೀಯವಾಗಿ ಯಾವ ಸಮುದಾಯ ಯಾವ ಜನಾಂಗ ಹಿಂದುಳಿದಿದ್ದಾರೆ ಅನ್ನೋದನ್ನು ಯಾವ ಆಧಾರದ ಮೇಲೆ ಹೇಳಬೇಕು ಅನ್ನೋದನ್ನು ನಾವಿನ್ನೂ ತೀರ್ಮಾನ ಮಾಡೋಕ್ಕಾಗಿಲ್ಲ. ಸಾಮಾಜಿಕವಾಗಿ ಹೇಳ್ಬೋದಾಗಿತ್ತು, ಅನ್ಟಚಬಲ್ ಇದ್ದಾನೆ, ಒಳಗೆ ಬಿಡಲ್ಲ, ಅವನು ಮುಂದಿದ್ದಾನೆ, ಇವನು ಹಿಂದಿದ್ದಾನೆ ಅಂತೇಳಿ ಜಾತಿ ವ್ಯವಸ್ಥೆ ಧರ್ಮದ ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ಬ್ಯಾಕ್ವರ್ಡ್ನೆಸ್ಸನ್ನು ಡಿಫೈನ್ ಮಾಡೋದು ನಮಗೆ ಕಷ್ಟ ಆಗ್ತಾ ಇದೆ. ವಿ ಹ್ಯಾವ್ ಕನ್ವಿನ್ಸ್ ಸುಪ್ರೀಂ ಕೋರ್ಟ್. ಹಾಗಾಗಿ BBMP ನಮಗೆ 2 ತಿಂಗಳು ಟೈಮ್ ಕೊಟ್ಟಿದೆ. ಐ ಥಿಂಕ್ ಇದಕ್ಕೆ ಇನ್ನೊಂದು 2 ತಿಂಗಳು 3 ತಿಂಗಳು ಜಾಸ್ತಿ ಕೊಟ್ಟರೆ ವಿ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ಎಲೆಕ್ಷನ್. 2 ಮಂತ್ಸ್ ಟೈಮ್ ಕೊಟ್ಟಿದೆ, ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ನಾವು ಏನು 248 ವಾರ್ಡ್ ಮಾಡಿದ್ದೀವಿ ಅದರಂತೆ ಮಾಡ್ತೀವಿ. ಮೊದಲನೇ ಡಿಸಿಷನ್ ಪ್ರಕಾರ 198 ಮಾಡಬೇಕಾಗಿತ್ತು, ಕಾಂಪ್ಲಿಕೇಷನ್ ಇತ್ತು. ಯಾಕೆಂದರೆ ಒಂದು 110 111 ಹಳ್ಳಿನ ಬೆಂಗಳೂರಿಗೆ ಸೇರಿಸಿದ್ವಿ. ಅವ್ರನ್ನಾಗಲೇ ಪಂಚಾಯತ್ ಎಲೆಕ್ಷನಲ್ಲಿ ಕೈ ಬಿಟ್ಬಿಟ್ಟಿದ್ವಿ, ನೀವಾಗಲೇ BBMPಗೆ ಬಂದಿದ್ದೀರಿ ಅಂತ. ಆ ಕಡೆ ಅದೂ ಇಲ್ಲ, ಈ ಕಡೆ ಇದೂ ಇಲ್ಲ ಅಂತ ಹೇಳಿದ್ದಕ್ಕೆ ಈಗ ಅದನ್ನೆಲ್ಲ ಸಮಗ್ರವಾಗಿ ಮಾಡಿ 2 ತಿಂಗಳೊಳಗೆ ಮಾಡಿ ಅಂದಿದ್ದಾರೆ. BBMP ನಮಗೆ ಫಸ್ಟ್ ಸ್ಟೆಪಲ್ಲಿ ಆಗುತ್ತೆ. ಆನಂತರ ZPTPಗೂ ನಾವಾಗಲೇ ಎಲ್ಲ ಕಾರ್ಯಕ್ರಮಗಳನ್ನ ಹಾಕಿದ್ದೀವಿ. ಕಾಲ ಏನು ಮಾಡುತ್ತೋ ನೋಡಬೇಕು. ಸುರೇಶ್ ಗೌಡರು ನನಗೆ ಸಂಬಂಧ ಇಲ್ಲ, ಯಾರಿಗೆ ಬಿಡಲಿಲ್ಲ ನೀರು, ಎಲ್ಲಿಗೆ ಬಿಡಲಿಲ್ಲ ನೀರು? ಅಲ್ಲಪ್ಪ, ನಿಮ್ಮ ವಿರೋಧ ಪಕ್ಷ ಶಾಸಕರೆಲ್ಲ ಚೆನ್ನಾಗಿ ನೀರು ಬಿಟ್ಟವ್ರೆ ಅಂದಾಗ ಸುರೇಶ್ ಗೌಡರು ಬಿಡಲಿಲ್ಲ ಅಂದರೆ ಯಾರು ನನ್ನ ಟೀಕೆ ಮಾಡಬೇಕು, ಯಾರು ನನ್ನ ಪ್ರೈಸ್ ಮಾಡಬೇಕು? ಗೌರಿ ಶಂಕರ್ ಒಬ್ಬರ ಮಾತು ನಾನು ಹೇಳ್ತಾ ಇಲ್ಲ, ವಾಸು ಹೇಳಲಿಲ್ವಾ, ಪರಮೇಶ್ ಹೇಳಲಿಲ್ವಾ, ಗೌರಿಶಂಕರು ಅವರ ರೈವಲ್ ಕ್ಯಾಂಡಿಡೇಟ್ ಹೇಳಿದರು ಅಂತ ನಾನು ಹೇಳಲಿಲ್ಲ. ನೀವು ನಿಮಗೆ ಪ್ರಶ್ನವ್ರಿಗೆ ನಾನು ಕೇಳ್ತೀನಿ, ಅಲೋಕೇಷನ್ ಆಗಿರೋ ಯಾವ ಭಾಗಕ್ಕಾರ ನೀರು ಬಿಡಲಿಲ್ಲ ಅಂದರೆ ನಾನು ಜವಾಬ್ದಾರಿ. ನಾವೇನು ಅಲೋಕೇಷನ್ ಆಗಿದೆ, ನೀರು ಬಿಟ್ಟಿದ್ದೀವಿ. ಸುರೇಶ್ ಗೌಡರು ನಾನು ಹೇಳಿದೆ, ಅದನ್ನು ಅವರು ತಪ್ಪು ತಿಳ್ಕೊಂಡ್ರು. ಅಲ್ಲಿರೋ ಪಂಪಿಂಗ್ ವ್ಯವಸ್ಥೆ, ಅಲ್ಲಿರೋ ಪೈಪ್ ವ್ಯವಸ್ಥೆ ವೈಜ್ಞಾನಿಕವಾಗಿ ಇರಲಿಲ್ಲ, ಹಾಗಾಗಿ ಹೆಚ್ಚು ವಾಟ್ರನ್ನ ಪುಷ್ ಮಾಡೋಕ್ಕಾಗಲಿಲ್ಲ ಆ ಕೆರೆಗಳಿಗೆ. ನಾವು ಪಂಪ್ ಮಾಡಿದ್ರೂ ನೀರು ಹೋಗಲ್ಲ ರೀ, ನೀರು ಹೋಗಿದ್ದನ್ನು ಸ್ಮಾಲ್ ಕ್ವಾಂಟಿಟಿ ಹೋಗೋದ್ರಿಂದ ಕುಡಿದು ಬಿಡ್ತವೆ ಕೆರೆಗಳು. ಹಾಗಾಗಿ ಅಲ್ಲಿ ನೀರು ನಿಲ್ಸೋಕ್ಕಾಗಿಲ್ಲ ಅಂದಿದ್ದನ್ನ ನನ್ನಂದರು ನನ್ನ ವೈಜ್ಞಾನಿಕ. ನಾನು ಬೆಳಿಬೇಕು, ಇನ್ನೊಬ್ಬನ ತುಳಿದು ನನಗೇನಪ್ಪ ಆಗಬೇಕು? ಸುರೇಶ್ ಗೌಡ್ರನ್ನ ತುಳಿಯೋದ್ರಿಂದ, ಸುರೇಶ್ ಗೌಡ್ರು ಬೆಳೆದಿಂದ ನನಗಾಗೋ ಲಾಭ ಏನು, ನಷ್ಟ ಏನು? ಅವ್ರು ಯಾಕೆ ಹಂಗೆ ಭಾವಿಸ್ತಾರೋ ನನಗೆ ಗೊತ್ತಿಲ್ಲ. ನನಗೂ ಅವ್ರ ರಾಜಕೀಯ ಸ್ಥಿತಿಗತಿಗೂ ಯಾವ ಸಂಬಂಧವೂ ಇಲ್ಲ. ಆಯಿತು.